ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ನನ್ನ ಎರಡನೇ ವ್ಲಾಗ್. ನನ್ನ ಮೊದಲನೇ ಪರ್ಸ್ನಲ್ ವ್ಲಾಗ್ನ ನೀವೆಲ್ಲರೂ ಇಷ್ಟಪಟ್ಟು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋನ ನೋಡಿಲ್ಲ, ಇವಾಗಲೇ ಹೋಗಿ ನನ್ನ ಮೊದಲನೇ ವ್ಲಾಗ್ನ ನೋಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇದು ಮೊದಲನೇ ವ್ಲಾಗ್ನ ಕಂಟಿನ್ಯೂಯೇಷನ್ ಆಗಿರೋದ್ರಿಂದ ನಾನು ಅದರಲ್ಲಿ ನಿಮಗೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ನನ್ನ ದಿನಚರಿ ಹೇಗಿರುತ್ತೆ ಅಂತ ತೋರಿಸಿದ್ದೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ನಾನು ತಿಂಡಿ ತಿಂದು ಸ್ನಾನ ಮಾಡಿ ಪೂಜೆ ಮಾಡಿ ಯಾವುದಾದ್ರೂ ಒಂದು ಅಥವಾ ಎರಡು ಕೆಲಸ ಮಾಡಿ ಮುಗಿಸೋಷ್ಟರಲ್ಲಿ ನನಗೆ ಅವ್ರನ್ನ ವಾಪಸ್ ಕರ್ಕೊಂಬರ್ಲಿಕ್ಕೆ ಟೈಮ್ ಆಗಿಬಿಡತ್ತೆ. ಹಾಗಾಗಿ ನನಗೆ ದಿನದಲ್ಲಿ ಅದೇ 2 ಅವರ್ಸ್ ಟೈಮ್ ಸಿಗೋದು, 2 ಅವರ್ಸ್ ಕೂಡ ಆಗೋದಿಲ್ಲ. ಯಾಕೆಂದರೆ ಅದೇ 2 ಅವರ್ಸಲ್ಲಿ ನಾನು ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಬರಬೇಕು, ಹಾಗೆಯೇ ವಾಪಸ್ ಕರ್ಕೊಂಡು ಬರಬೇಕು. 9 ಗಂಟೆಗೆ ಸ್ಕೂಲ್ ಅಂದರೆ 5 ನಿಮಿಷ ಮುಂಚೆನೇ ಹೋಗಬೇಕಾಗತ್ತೆ. ಹಾಗೆಯೇ 11 ಗಂಟೆಗೆ ಸ್ಕೂಲ್ ಮುಗಿತಾ ಇದೆ ಅಂದರೆ ನಾನು 5 ನಿಮಿಷ ಮುಂಚೆನೇ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ನನಗೆ 3/4 ಗಂಟೆ ಅದರಲ್ಲೇ ಟೈಮ್ ಹೋಗಿಬಿಡತ್ತೆ. ಇನ್ನು ಉಳಿದಿರೋ 1/4 ಗಂಟೆ ಟೈಮಲ್ಲಿ ನಾನು ಸ್ನಾನ ಪೂಜೆ ಮಾಡಿ ತಿಂಡಿ ತಿಂದು ಹಾಗೆಯೇ ಪಾತ್ರೆ ಎಲ್ಲ ತೊಳ್ಕೊಂಡು ನಾನು ಏನಾದರೂ ರೆಕಾರ್ಡಿಂಗ್ಸ್ ಇದ್ದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಅಡುಗೆದು ಅಥವಾ ಬೇರೆ ವ್ಲಾಗ್ದು ಏನಾದರೂ ರೆಕಾರ್ಡಿಂಗ್ಸ್ ಇದ್ದರೆ ನಾನು ಅದೇ ಟೈಮಲ್ಲಿ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಬೇರೆ ಟೈಮಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ನನಗೆ ಮಕ್ಕಳು ಮಾತಾಡೋದ್ರಿಂದ ಗಲಾಟೆ ಮಾಡೋದ್ರಿಂದ ವಾಯ್ಸ್ ಕ್ಲಿಯರಾಗಿ ಬರೋದಿಲ್ಲ ಅಂಥೇಳಿ ನಾನು ಅವ್ರಿಗೆ ಸ್ಕೂಲಿಗೆ ಕಳಿಸಿದ ಮೇಲೆ ಮನೆಗೆ ಬಂದು ತಿಂಡಿ ತಿಂದಮೇಲೆ ಮೊದಲನೇ ಕೆಲಸನೇ ನಾನು ಮಾಡೋದು ರೆಕಾರ್ಡಿಂಗ್. ಅದಾದಮೇಲೆ ನಾನು ಸ್ಕೂಲಿಂದ ವಾಪಸ್ ಕರ್ಕೊಂಬರ್ಲಿಕ್ಕೆ ಹೊರಡ್ತೀನಿ. 10:45 ಹೊರಟ್ರೆ ನಾನು 10:55 ರೀಚ್ ಆಗಿರ್ತೀನಿ. 5 to 10 minutes ನಾನು ಆಚೆನೇ ವೆಯ್ಟ್ ಮಾಡಿಬಿಟ್ಟು ನಾನು ಅನುಷ್ಕನ್ನ ಕರ್ಕೊಂಡು ಬಂದೆ. ಇವಾಗ ಶ್ರೇಯನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ನಿಮಗೆ ಯಾಕೆ ನಾನು ಟ್ರಾವೆಲ್ ಮಾಡ್ತಾ ಇರೋದು, ನಾನು ಡ್ರೈವ್ ಮಾಡ್ತಾ ಇರೋದು ಕೂಡ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ, ಬೆಂಗಳೂರು ಸಿಟಿ ಮಧ್ಯದಲ್ಲಿ ಕೂಡ ಮರಗಳು ಗಿಡಗಳು ಯಾವ ರೀತಿಯಾಗಿ ಬೆಳೆದಿದೆ, ಹಾಗೆಯೇ ಅದರಿಂದ ಹೂಗಳಂತೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ರೋಡ್ ಸೈಡಲ್ಲಿ ಆಚೆ ಈಚೆ ನೀವು ನೋಡ್ತಾ ಇರ್ಬೋದು, ಯೆಲ್ಲೋ ಕಲರಲ್ಲಿ ಎಷ್ಟಂದರೆ ಅಷ್ಟು ಹೂಗಳು ಕಾಣಿಸ್ತಾ ಇದೆ ನಿಮಗೆ. ನೀವು ಇದೇ ರೀತಿ ಇನ್ನೂ 1-2 ಕಿಲೋಮೀಟ್ರ್ ಹೋದರೆ ಇದೇ ರೀತಿ ನೀವು ರೋಡ್ಗಳನ್ನು ನೋಡ್ಬೋದು. ಈ ಥರದ ರೋಡ್ಗಳಲ್ಲಿ ಡ್ರೈವ್ ಮಾಡಲಿಕ್ಕೆ ತುಂಬಾ ಖುಷಿಯಾಗತ್ತೆ. ನೋಡಿ, ಇಬ್ಬರೂ ಕರ್ಕೊಂಡಿದ್ದಾಗಿದೆ. ಇವಾಗ ವಾಪಸ್ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಮಗೆ ಮನೆ ಹತ್ತಿರ ಆಚೆ ಸೈಡ್ ನಿಲ್ಲಿಸೋದಕ್ಕೆ ಕಾರ್ ನಿಲ್ಲಿಸೋದಕ್ಕೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ನಾವು ಹತ್ತಿರದಲ್ಲೇ ಒಂದು ಅಪಾರ್ಟ್ಮೆಂಟಲ್ಲಿ ಅಂಡರ್ಗ್ರೌಂಡಲ್ಲಿ ನಾವು ಕಾರ್ ಪಾರ್ಕಿಂಗಿಗೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ನಾವು ಅಲ್ಲಿ ಪಾರ್ಕಿಂಗ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಗ್ರೌಂಡ್ಗೆ ತಗೊಂಡೋಗಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ವಾಪಸ್ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. 11:00 ಅನುಷ್ಕಾನ್ ಸ್ಕೂಲ್ ಮುಗಿದ್ರೆ 12:30 ಶ್ರೇಯಾನ್ ಸ್ಕೂಲ್ ಮುಗಿಯುತ್ತೆ. ಅಲ್ಲಿವರೆಗೂ ನಾನು ಕಾರಲ್ಲೇ ಅನುಷ್ಕಾನ್ ಇಟ್ಕೊಂಡು ಅವಳಿಗೆ ಏನಾದರೂ ಫ್ರೂಟ್ಸ್ ತೊಗೊಂಡೋಗಿರ್ತೀನಿ, ಅದನ್ನು ತಿನ್ನಿಸ್ಕೋತಾ ಸ್ಕೂಲಲ್ಲಿ ಏನು ಮಾಡಿದ್ರು ಕೇಳಿ. ಹಾಗೆಯೇ 12:30 ಶ್ರೇಯನ್ನ ಕರ್ಕೊಂಡು ಮನೆಗೆ ಬರ್ತೀವಿ. ಮನೆಗೆ ಬಂದು ಹಾಲೆಲ್ಲ ಕುಡಿದಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇವಾಗ 1.5-2 ಗಂಟೆ ಅಷ್ಟೊತ್ತಿಗೆ ಊಟ ಟೈಮ್ ಆಗುತ್ತೆ. ಕೆಲವಾಗ ನಾನು ಬೆಳಗ್ಗೆ ಏನು ಮಿಕ್ಕಿರುತ್ತೆ ಜಾಸ್ತಿ ಇದ್ದರೆ ಅದಕ್ಕೇ ಬಿಡ್ತೀನಿ, ಅಥವಾ ಸ್ವಲ್ಪ ನಂಗೆ ಒಬ್ಬಳಿಗೆ ಆಗೋಷ್ಟಿದ್ದರೆ ಮಕ್ಕಳಿಗೆ ಬೇರೆ ಏನಾದರೂ ಮಾಡಿಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಬೆಳಗ್ಗೆ ಮುದ್ದೆ ಮಾಡಿ ಯಾವಾಗಲೂ ನಮಗೆ ಅದು ಪರ್ಫೆಕ್ಟಾಗಿ ಕ್ವಾಂಟಿಟಿ ಕರೆಕ್ಟಾಗಿ ಬರೋದಿಲ್ಲ, ಒಂದೊಂದು ಸಲ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮುದ್ದೆ ಅಕಸ್ಮಾತ್ ಉಳಿದಿರುವಾಗ ನಾನು ಮಧ್ಯಾಹ್ನ ಅದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಬಿಟ್ಟು ಈ ರೀತಿ ರಾಗಿ ರೊಟ್ಟಿ ಮಾಡಿಕೊಡ್ತೀನಿ ಅವರಿಬ್ಬರಿಗೇ. ಮುದ್ದೆ ಉಳಿದಿಲ್ಲ ಅಂದ್ರೂ ನಾನು ಸಪ್ರೇಟಾಗಿ ಆದಷ್ಟು ಮಧ್ಯಾಹ್ನ ಟೈಮು ಈ ರಾಗಿ ರೊಟ್ಟಿಯನ್ನು ಮಾಡಿಕೊಡ್ತೀನಿ. ಯಾಕೆಂದರೆ ತುಂಬ ಈಸಿ, ಹಾಗೆಯೇ ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಮಕ್ಕಳಿಗೆ ನಾನು 1 ಟೈಮ್ ರಾಗಿಯಿಂದ ಏನಾದರೂ ಮಾಡಿಕೊಡ್ತಾ ಇರ್ತೀನಿ. ಇದನ್ನು ಎಣ್ಣೆ ಹಾಕಿ ತಟ್ಟಿಬಿಟ್ಟು ಕೂಡ ಬೇಯಿಸ್ಬೋದು. ಹಾಗೆಯೇ ಇದಕ್ಕೆ ನಾನು ಸೈಡ್ ಡಿಶ್ಶಾಗಿ ಇಲ್ಲಿ 1 ಕಪ್ಪಷ್ಟು ಮೆಂತ್ಯ ಸೊಪ್ಪು, ಹಾಗೆಯೇ ಈರುಳ್ಳಿ ಮತ್ತು ಟೊಮೆಟೊ, ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆಯೇ ಪೆಪ್ಪರ್ ಪೌಡರನ್ನು ಹಾಕಿ ಈ ರೀತಿ 1/4-3/4 ಕಪ್ಪಷ್ಟು
ಮೊಸರನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಕಲಸಿದ್ರೆ ನೋಡಿ ಎಷ್ಟು ಚೆನ್ನಾಗಿರೋ ನಿಮಗೆ ರಾಗಿ ರೊಟ್ಟಿಗೆ ಸೈಡ್ ಡಿಶ್ ರೆಡಿಯಾಗುತ್ತೆ. ಇದನ್ನು ಮಾಡಲಿಕ್ಕೂ ತುಂಬಾ ಈಸಿ. ನೀವು ಬೆಳಗ್ಗೆ ಟೈಮಲ್ಲಿ ಕೂಡ ಇದನ್ನು ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡ್ಬೋದು. ಯಾವುದೇ ರೀತಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ಯಾವುದಕ್ಕೂ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ. ಹಾಗೆಯೇ ಲಂಚ್ ಬಾಕ್ಸಿಗೂ ಸಹ ಇಡ್ಬೋದು. ಹಾಗೆಯೇ ನಾನಿಲ್ಲಿ ಮುಳುಗಾಯಿ ಚಟ್ನಿ ಮತ್ತು ಮೆಂತ್ಯ ಹಿಂಡಿ, ಕರಿ ಹಿಂಡಿ ಅಂತ ಕೂಡ ಕರಿತೀವಲ್ವ, ಅದನ್ನು ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆಯೇ ಊಟ ಎಲ್ಲ ಮುಗಿಸಿ ನಾನು ಶ್ರೇಯನ್ನ ಮಲಗಿಸಿದ್ರೆ ಅವನೊಂದು 2 hours ಮಧ್ಯಾಹ್ನ ಮಲಗ್ತಾನೆ. ಅನುಷ್ಕಾ ಒಂದೊಂದು ಸಲ ಮಲಗ್ತಾಳೆ, ಮಲಗೋದಿಲ್ಲ. ಅದೇ ಟೈಮಲ್ಲಿ ಆಟ ಆಡೋದು ಅಥವಾ ಏನಾದರೂ ಬರ್ಕೊಳ್ಳೋದು ಈ ರೀತಿಯಾಗಿ ಮಾಡಿ ನಮಗೆ 4-5 ಗಂಟೆ ಆಗೋಗುತ್ತೆ. ಅಷ್ಟರಲ್ಲಿ ಶಯಾನ್ ಎದ್ದು ಇಬ್ಬರಿಗೂ ಹಾಲು ಕೊಟ್ಟು ನಾನು ಮನೆ ಹತ್ರನೇ ವಾಕಬಲ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಟೀಚರ್ಸ್ ಕಾಲೋನಿ ಅಥವಾ ಟೀಚರ್ಸ್ ಲೇಔಟಲ್ಲಿ ನಾನು ಒಂದು ಪಾರ್ಕಿಗೆ ಡೈಲಿ ಕರ್ಕೊಂಬರ್ತೀನಿ. ಡೈಲಿ ಅಂದರೆ ಒಂದಿನ ಬಿಟ್ಟು ಒಂದಿನ ಈ ರೀತಿಯಾಗಿ ಕರ್ಕೊಂಬರ್ತೀನಿ. ಯಾಕೆಂದರೆ ನಾನು ಅವರಿಗೆ ಡೈಲಿ ನೆಡ್ಸ್ಕೊಂಡೇ ಕರ್ಕೊಂಬರ್ತೀನಿ. ಸ್ವಲ್ಪ ನೆಡ್ಸ್ಕೊಂಡು ಬಂದರೆ ಅವರಿಗೆ ಓಡಾಡೋದು ಅಥವಾ ಜಾಸ್ತಿ ದೂರದಲ್ಲಿ ನೆಡ್ಕೊಂಡು ಓಡಾಡೋದು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ. ಯಾಕೆಂದರೆ ಸ್ಕೂಲಿಗೂ ಅವರು ಕಾರಲ್ಲೇ ಹೋಗಿ ಕಾರಲ್ಲೇ ಬರ್ತಾರೆ, ಹಾಗಾಗಿ ಇಡೀ ದಿನ ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಸ್ವಲ್ಪ ಆಚೆ ಕಡೆ ಓಡಾಡಲಿ ಅಂತೇಳಿ ಸ್ವಲ್ಪ ಮಕ್ಕಳಿಗಿದು ದೂರನೇ ಅನಿಸಿದ್ರೂ ನಾನು ಅವ್ರನ್ನ ನೆಡ್ಸ್ಕೊಂಡೇ ಕರ್ಕೊಂಬಂದು ನೆಡ್ಸ್ಕೊಂಡೇ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಾವು ವಾಪಸ್ ಮನೆಗೆ ಹೋಗೋಷ್ಟರಲ್ಲಿ 7:00 ಆಗಿಬಿಟ್ಟಿರುತ್ತೆ. ಬರ್ತಾ ಬರ್ತಾ 7:30-8:00 ಕೂಡ ಆಗ್ತಾ ಇದೆ. ಪಾರ್ಕ್ ನೋಡ್ತಾ ಇದ್ದೀರಲ್ವ, ನಿಮಗೆ ಇಲ್ಲಿ ವಾಶ್ರೂಮ್ ಕೂಡ ಇದೆ. ಈ ಪಾರ್ಕ್ನ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ವಾಕ್ ಮಾಡಲಿಕ್ಕೆ ಕೂಡ ತುಂಬಾ ಜನ ಬರ್ತಾರೆ, ಹಾಗೆ ಮಕ್ಕಳನ್ನು ಆಟಾಡ್ಸೋದಕ್ಕೂ ಅಷ್ಟೇ, ಆಟಾಡೋದಕ್ಕೆ ಬಿಟ್ಬಿಟ್ಟು ಅವರು ವಾಕ್ ಕೂಡ ಹೋಗ್ತಾರೆ. ನಾನು ವಾಕ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇಬ್ಬರು ಚಿಕ್ಕವರಾಗಿರೋದ್ರಿಂದ ಒಬ್ಬರಲ್ಲ ಒಬ್ಬರನ್ನ ನಾನು ನೋಡ್ತಾನೆ ಇರಬೇಕಾಗತ್ತೆ. ಹಾಗಾಗಿ ನಾನು ಅವ್ರ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಲ್ಲಿ 5:30 FM ಕೂಡ ಪ್ಲೇ ಮಾಡ್ತಾರೆ. ಇಡೀ ಪಾರ್ಕ್ ಫುಲ್ ಸ್ಪೀಕರ್ಸ್ ಇರೋದ್ರಿಂದ ನೀವು ಎಲ್ಲೇ ಕೂತ್ಕೊಂಡ್ರೂ ನಿಮಗೆ ಹಾಡುಗಳು ಕೇಳಿಸ್ತಾ ಇರತ್ತೆ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ಬೋದು, ಹಾಗೆ ದೊಡ್ಡವ್ರು ಕೂಡ ಹಾಡು ಕೇಳ್ತಾ ತುಂಬ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇಲ್ಲಿ ಜಿಮ್ ಫೆಸಿಲಿಟೀಸ್ ಕೂಡ ಇದೆ. ಇದು ಔಟ್ಡೋರಲ್ಲಿ ಇರೋದ್ರಿಂದ, ಹಾಗೆಯೇ ಪಾರ್ಕಲ್ಲಿ ಇರೋದ್ರಿಂದ ಎಲ್ಲಿಂದ ಯಾರು ಬೇಕಾದರೂ ಬಂದು ಇಲ್ಲಿ ವರ್ಕೌಟ್ನ ಮಾಡ್ಬೋದು. ಇಲ್ಲಿ ಕೂಡ ತುಂಬಾ ಜನ ಇರ್ತಾರೆ ಯಾವಾಗ್ಲೂ. ಹಾಗಾಗಿ ನಾನು ಲೊಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ನೀವು ಕೂಡ ಈ ಪಾರ್ಕನ್ನ ವಿಸಿಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ, ಟೈಮ್ ಕೂಡ ಆಗ್ತಾ ಇದೆ. ಇವತ್ತಿನ ವ್ಲಾಗ್ ಹೇಗಿತ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಅಥವಾ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾಗಿ ನನಗೆ ಯಾವ ರೀತಿ ಇತ್ತು ಅಂತ ಗೊತ್ತಾಗುತ್ತೆ, ಹಾಗೆಯೇ ಇನ್ನೂ ಯಾವ ರೀತಿ ಮಾಡ್ಬೋದು ಅಂತ ನನಗೊಂದು ಐಡಿಯಾ ಬರ್ತಾ ಹೋಗುತ್ತೆ. ಅದೇ ರೀತಿ ನಾನು ವ್ಲಾಗ್ಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.